ಶುರುವಾಗುತ್ತೆ ಇದು ರಾಜ್ಯದ ಮಹಾ ವಾಕ್ ಸಮರ ಜನತಾ ಅದಾಲತ್ ನಿಮ್ಮ ಲಕ್ಷ್ಮೀ ಪ್ರಸಾದ್ ಜೊತೆ ಸೆಂಡ್ ಮೈ ಗಿಫ್ಟ್ ಡೆಲಿವರಿಂಗ್ ಎಮೋಷನ್ಸ್ ಅರ್ಪಿಸುವ ಜನತಾ ಅದಾಲತ್ ಇದು ಜನಶ್ರೀ ಅದಾಲತ್ ಅದಾಲತ್ ನಲ್ಲಿ ಸಾಕಷ್ಟು ಪ್ರಮುಖವಾದಂತಹ ಗಣ್ಯ ವ್ಯಕ್ತಿಗಳನ್ನ ವಿಚಾರಣೆಗೆ ಒಳಪಡಿಸಿ ಜನ ಅವರನ್ನ ಕೇಳಬೇಕಾದಂತಹ ಪ್ರಶ್ನೆಗಳನ್ನು ನಾವು ಕೇಳ್ತೀವಿ ಅವರ ಒಂದು ಪರಿಚಯ ಕೂಡ ಮಾಡ್ಕೊಡುವಂತಹ ಈ ವಿಚಾರಣೆಗೆ ನಾನು ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತು ಇವತ್ತಿನ ಒಂದು ಜನತಾ ಅದಾಲತ್ನ ಗೆಸ್ಟ್ ಆಗಿ ಬಂದಿದ್ದಾರೆ ವಿಧಾನ ಪರಿಷತ್ನ ಸಭಾಪತಿ ಆಗಿರುವಂತ ಡಿ ಎಚ್ ಶಂಕರಮೂರ್ತಿ ಅವರು ಲೆಟ್ಸ್ ವೆಲ್ಕಮ್ ಶಂಕರಮೂರ್ತಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಎಸ್ ಇವತ್ತಿನ ಒಂದು ವಿಚಾರಣೆಗೆ ವಿಧಾನ ಪರಿಷತ್ನ ಸಭಾಪತಿಗಳಾದಂತಹ ಡಿ ಎಚ್ ಶಂಕರಮೂರ್ತಿ ಅವರಿದ್ದಾರೆ ಈ ಒಂದು ವಿಚಾರಣೆಯನ್ನ ಪ್ರಾರಂಭಿಸೋದಕ್ಕೂ ಮುಂಚೆ ಇವತ್ತೇನು ನಾವು ಅವರನ್ನ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡಿತೀವಿ ಒಂದು ವಿಚಾರಣೆಗೆ ಒಳಪಡಿಸ್ತೀವಿ ಈ ಒಂದು ಅದಾಲತ್ನ ನ್ಯಾಯಾಧೀಶರಾಗಿ ಹಿರಿಯ ವಕೀಲರಾದಂತಹ ಹಾಗೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಏನು ಒಂದು ಪ್ರಕರಣಗಳನ್ನ ವಾದ ಮಾಡಿರುವಂತಹ ಶ್ಯಾಮ್ ಸುಂದರ್ ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನ್ಯಾಯಾಧೀಶರಾಗಿ ಬರ್ತಾ ಇದ್ದಾರೆ ಈ ಒಂದು ಅದಾಲತ್ನ ನ್ಯಾಯಾಧೀಶರಾಗಿ ಶ್ಯಾಮ್ ಸುಂದರ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಜನತಾ ಅದಾಲತ್ನ ವಿಚಾರಣೆಯನ್ನು ಆರಂಭಿಸೋಕ್ಕೂ ಮುಂಚೆ ವಿಧಾನ ಪರಿಷತ್ನ ಸಭಾಪತಿಗಳಾಗಿರುವಂತಹ ಡಿ ಎಚ್ ಶಂಕರಮೂರ್ತಿ ಅವರನ್ನ ಈ ಒಂದು ಅದಾಲತ್ನಲ್ಲಿ ವಿಚಾರಣೆಗೆ ಒಳಪಡಿಸೋದಕ್ಕೂ ಮುಂಚೆ ಈ ಒಂದು ನ್ಯಾಯಾಲಯದ ಕಲಾಪವನ್ನ ಅದಾಲತ್ನ ಕಲಾಪವನ್ನು ಆರಂಭಿಸೋಕೆ ಇವತ್ತಿನ ನ್ಯಾಯಾಧೀಶರಾದಂತಹ ಶ್ಯಾಮ್ ಸುಂದರ್ ಅವರ ಅನುಮತಿಯನ್ನು ಕೇಳ್ತಾ ಇದ್ದೀನಿ ಗೌರವಾನ್ವಿತ ಸಭಾಪತಿಗಳು ರಾಜಕೀಯ ಪಕ್ಷಗಳಿಗೆ ಸೇರಿದವರಲ್ಲ ಅವರು ಒಬ್ಬರು ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಆಗಿದ್ದಾರೆ ಹಾಗಾಗಿ ಸಕಲ ಗೌರವಗಳಿಂದ ಅವರನ್ನು ಪ್ರಶ್ನೆ ಮಾಡಲಿಕ್ಕೆ ಅನುಮತಿಸ್ತಾ ಇದೆ ಶ್ರೀ ಡಿಎಚ್ ಶಂಕರಮೂರ್ತಿಯವರು ದಿನಾಂಕ 34/1940 ಶಿವಮೊಗ್ಗ ನಗರದ ನಿವಾಸಿ ಶ್ರೀ ಹನುಮಂತಪ್ಪ ಮತ್ತು ಶ್ರೀಮತಿ ಕಾಮಾಕ್ಷಮ್ಮ ಇವರ ಸುಪುತ್ರರಾಗಿ ಜನಿಸಿದ್ರು ಅತ್ಯಂತ ಗೌರವಾನ್ವಿತ ಕುಟುಂಬದಿಂದ ಬಂದ ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನ ಶಿವಮೊಗ್ಗ ನಗರದಲ್ಲಿ ಪಡೆದು ತದನಂತರ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬಿಎಸ್ಸಿ ಪದವಿಯನ್ನ ಉನ್ನತ ದರ್ಜೆಯಲ್ಲಿ ಪೂರೈಸಿದ್ರು ತದನಂತರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಶ್ರೀಯುತರು 1966 ರಾಜಕೀಯೇತರ ಸಂಸ್ಥೆಯಾಗಿ ಕ್ರಾಂತಿಕಾರಿಯಾಗಿ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ಸಮಾಜ ಸುಧಾರಣೆಯಲ್ಲಿ ತೊಡಗಿಸಿಕೊಂಡಿದ್ದ ರಾಷ್ಟೀಯ ಸ್ವಯಂ ಸೇವಕ ಸಂಘದಲ್ಲಿ ಭಾಗಿಯಾದರು ನಂತರದ ದಿನಗಳಲ್ಲಿ ರಾಜಕೀಯ ಪಕ್ಷವಾಗಿ ರೂಪುಗೊಂಡಿದ್ದ ಜನಸಂಘದ ಶಿವಮೊಗ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಾರೆ ಮುಂದುವರೆದಂತೆ 1980 ರಾಷ್ಟೀಯ ಪಕ್ಷವಾದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಮಟ್ಟದ ಮಹಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡು ಸೇವೆ ಸಲ್ಲಿಸಿದರು ನಂತರದ ದಿನಗಳಲ್ಲಿ ಒಬ್ಬ ಗೌರವಾನ್ವಿತ ಪ್ರಮುಖ ರಾಜ್ಯ ನಾಯಕರಾಗಿ ಬೆಳೆದ ಇವರು ಪ್ರಸಿದ್ಧವಾದ ಬಾಂಗ್ಲಾ ಸತ್ಯಾಗ್ರಹದಲ್ಲಿ ಕ್ರಿಯಾಶೀಲರಾಗಿ ತಮ್ಮನ್ನ ತೊಡಗಿಸಿಕೊಂಡು ಹೋರಾಟ ಮಾಡಿದ ಕಾರಣಕ್ಕಾಗಿ ಇವರು ಬಂಧನಕ್ಕೊಳಗಾಗಿ ತಿಹಾರ್ ಜೈಲ್ನಲ್ಲಿ ಸೆರೆವಾಸ ಅನುಭವಿಸಿದ್ರು ಹಾಗೆಯೇ ದೇಶದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ವಿಧಿಸಿದ್ದ ಸಂದರ್ಭದಲ್ಲಿ ಇವರು ಮೀಸಾ ಅಂದ್ರೆ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ನಿಯಮದ ಅಡಿಯಲ್ಲಿ ಬೆಳಗಾವಿಯ ಸೆರೆಮನೆಯಲ್ಲಿ 19 ತಿಂಗಳ ಸೆರೆವಾಸವನ್ನ ಅನುಭವಿಸಿದವರು ಹಾಗೂ ಒಬ್ಬ ಕ್ರಿಯಾಶೀಲ ರಾಜಕೀಯ ವ್ಯಕ್ತಿಯಾಗಿ ಸಾಮಾಜಿಕ ಮತ್ತು ಸಾರ್ವಜನಿಕವಾಗಿ ಗುರುತರವಾದ ನ್ಯಾಯಯೋಜಿತ ಬೇಡಿಕೆಗಳಿಗಾಗಿ ಹೋರಾಟ ಮಾಡುವ ಹಲವಾರು ಸಂದರ್ಭದಲ್ಲಿ ಬೆಂಗಳೂರು ಬೆಳಗಾವಿ ಮತ್ತು ಶಿವಮೊಗ್ಗ ಮುಂತಾದ ನಗರಗಳಲ್ಲಿ ಬಂಧಿತರಾಗಿ ಸೆರೆವಾಸ ಅನುಭವಿಸಿದ್ರು 1984 ಕರ್ನಾಟಕ ಹಾಲು ಒಕ್ಕೂಟ ಅಧ್ಯಕ್ಷರಾಗಿ ಹಾಲು ಉತ್ಪನ್ನ ಮತ್ತು ಅದಕ್ಕೆ ಸಂಬಂಧಿಸಿದ ವಿವಿಧ ಖಾದ್ಯ ಪದಾರ್ಥಗಳ ತಯಾರಿಕೆಯಲ್ಲಿ ಅತಿ ಹೆಚ್ಚಿನ ಪ್ರಗತಿಯನ್ನ ಸಾಧಿಸಿ ಈ ಹಾಲು ಒಕ್ಕೂಟವು ಇಡೀ ದೇಶದಲ್ಲಿ ಸರ್ವತೋಮುಖವಾಗಿ ಅಭಿವೃದ್ಧಿಗೊಳ್ಳುವಂತೆ ಮಾಡಿ ದಾಖಲೆ ನಿರ್ಮಿಸಿದ್ದಾರೆ 1988 ಪ್ರಥಮ ಬಾರಿಗೆ ನೈಋತ್ಯ ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಚುನಾಯಿತರಾಗಿ ಪುನಃ 1994 2000 ಮತ್ತು 2006 ವರ್ಷಗಳಲ್ಲಿ ಸತತವಾಗಿ ಅದೇ ಕ್ಷೇತ್ರದಿಂದ ಶೇಕಡ 73% ಮತಗಳಿಸುವ ಮೂಲಕ 20 ವರ್ಷಗಳ ಕಾಲ ಸುದೀರ್ಘ ಅವಧಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಚುನಾಯಿತರಾಗಿ ದಾಖಲೆ ನಿರ್ಮಿಸಿದ್ದಾರೆ
2002-2006 ಅವಧಿಯಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿ ಅತ್ಯಂತ ಸಮರ್ಥವಾಗಿ ಕಾರ್ಯನಿರ್ವಹಿಸುವ ಮೂಲಕ ಸದನದ ಘನತೆ ಗೌರವವನ್ನು ಎತ್ತಿಹಿಡಿದಿದ್ದಾರೆ. 2006 ಉನ್ನತ ಶಿಕ್ಷಣ ಸಚಿವರಾಗಿ ಸಂಪುಟ ದರ್ಜೆ ಸ್ಥಾನ ಗೌರವದೊಂದಿಗೆ 20 ತಿಂಗಳವರೆಗೆ ಸೇವೆ ಸಲ್ಲಿಸಿದ್ದಾರೆ. ಸಚಿವರಾಗಿ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ 2008 ಜೂನ್ 9 ಕರ್ನಾಟಕ ರಾಜ್ಯ ಯೋಜನಾ ಮಂಡಳಿಯ ಉಪಾಧ್ಯಕ್ಷರಾಗಿ ನೇಮಕಗೊಂಡು ಕರ್ನಾಟಕ ದರ್ಶನ 2020 ಎಂಬ ಮುನ್ನೋಟದೊಂದಿಗೆ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಯೋಜನೆಗಳ ರೂಪುರೇಷೆಗಳನ್ನು ಸಿದ್ಧಪಡಿಸಿದ್ರು. ದಿನಾಂಕ 5-7-2010 ವಿಧಾನ ಪರಿಷತ್ತಿನ ಸಭಾಪತಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿ ತಾವು ಅಧಿಕಾರ ವಹಿಸಿಕೊಂಡ ಮೊದಲ ದಿನದಿಂದಲೇ ಸದನವನ್ನು ಅತ್ಯಂತ ಸುಸೂತ್ರವಾಗಿ, ಸಮರ್ಥವಾಗಿ ಮತ್ತು ಸರ್ವರು ಮೆಚ್ಚುವ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಕೀರ್ತಿಯನ್ನ ಪಡೆದಿದ್ದಾರೆ. ಡಿಎಚ್ ಶಂಕರಮೂರ್ತಿ ಅವರೇ, ನಿಮ್ಮ ಒಂದು ವಿಚಾರಣೆಯನ್ನು ಆರಂಭ ಮಾಡ್ತಾ ಇದೀವಿ. ಅದಲ್ಲದೆ ತುಂಬ ಸೀರಿಯಸ್ ಪ್ರಶ್ನೆಗಳನ್ನು ಕೇಳೋದಕ್ಕೂ ಮುಂಚೆ ನಿಮ್ಮ ಒಂದು ರಾಜಕೀಯವಾಗಿ ಬೆಳೆದು ಬಂದಂಥ ದಾರಿಯ ಒಂದು ಮೆಲುಕು ಹಾಕೋದಾದರೆ, ಶಿವಮೊಗ್ಗ ಮೂಲದವ್ರು ನೀವು, ಸಾಕಷ್ಟು ರಾಜಕಾರಣಿಗಳಿಗೆ ಗಾಡ್ ಫಾದರ್ ಆಗಿದ್ರಿ. ಸೊ ಅದಾದ ನಂತರ ಹೇಗಿತ್ತು ಸರ್ ನಿಮ್ಮ ಜೀವನ? ಅಂದರೆ ಒಂದಂತೂ ನಿಜ, ನೀವು ಸಾಕಷ್ಟು ಜನರಿಗೆ ಗಾಡ್ ಫಾದರ್ ಆಗಿದ್ರಿ. ಯಾರು ನೀವು ಮಾಡಿದಂತಹ ಸಹಾಯವನ್ನು ಒಂದಷ್ಟು ಮಂದಿ ನೆನೆಸ್ಕೊಂಡಿಲ್ಲ ಅನ್ನೋ ನೋವು ಕೂಡ ನಿಮಗಿದೆಯಾ? ರಾಜಕೀಯ ರಂಗದಲ್ಲಿ ಸಹಾಯ ಮತ್ತೊಂದು ಅಲ್ಲ, ಆವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ. ಕೆಲವು ವ್ಯಕ್ತಿಗಳಿಂದ ನಾವು ಹುರಿದುಂಬಿಸ್ಬೇಕಾಗತ್ತೆ, ಬೆಂತಟ್ಟಬೇಕಾಗತ್ತೆ, ಅವರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಆ ರೀತಿ ಮಾಡಿದಾಗ ಅದನ್ನು ನನ್ನ ದೃಷ್ಟಿಯೊಳಗೆ ಹೇಳೋದಾದರೆ ಅದು ನಮ್ಮನ್ನು ಕರ್ತವ್ಯ ನಾವು ಮಾಡಬೇಕು, ಇದ್ರೆ ಪಕ್ಷಗಳು ಬೆಳೆಯೋದಿಲ್ಲ. ನಾವು ರಾಜಕೀಯ ರಂಗದಲ್ಲಿ ಪ್ರಾರಂಭ ಮಾಡಿದಾಗ ನಮ್ಮ ಪಕ್ಷ ಬಹಳ ಸಣ್ಣದು, ಭಾಳ ಸಣ್ಣ ಪಕ್ಷವಾಗಿ ನಾನು ರಾಜಕೀಯ ಜೀವನದಲ್ಲಿ ಬಂದವನು. ಅವತ್ತಿನ ಜನಸಂಘ, ಅವತ್ತಿನ ಜನಸಂಘಕ್ಕೆ ಮುನ್ಸಿಪಾಲ್ಟಿನೊಳಗೂ ಒಂದು ಮೆಂಬರ್ಶಿಪ್ ಇರಲಿಲ್ಲ, ಲೆಜಿಸ್ಲೇಚರ್ ಇರಲಿಲ್ಲ, ಪಾರ್ಲಿಮೆಂಟಲ್ಲಿ ನಮ್ಮ ರಾಜ್ಯದಿಂದ ಯಾರೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಬಂದಾಗ ಮತ್ತು ಬಿ ಜೆ ಪಿಯ ಪ್ರಾರಂಭಿಕ ದಿನಗಳು ಆಗಲೂ ಸಹ ನಮ್ಮ ಪಕ್ಷ ಸಣ್ಣ ಪಕ್ಷ ಅಂತ ಹೇಳಿಕೊಂಡ್ರೆ ಏನು ಅವಮಾನದ ಏನು ಪ್ರಶ್ನೆ ಇಲ್ಲ. ಅವತ್ತಿದು ವಾಸ್ತವಿಕ ಸ್ಥಿತಿ. ಹಾಗಿರೋ ಕಾರಣಕ್ಕಾಗಿ ತುಂಬ ಜನಕ್ಕೆ ನಾನು ಸಹಾಯ ಬೆಂಬಲ ಕೊಟ್ಟು ಬೆಳೆಸ್ಕೊಂಡ್ಬಂದಿದ್ದು ಹೌದು. ಅವ್ರು ನೆನೆಸ್ಕೊಳ್ತಾರೆ ಬಿಡ್ತಾರೆ, ಅದು ಅವರಿಗೆ ಬಿಟ್ಟದ್ದು ಹೊರತು ನಾನು ಅದನ್ನು ವಿಶ್ಲೇಷಣೆ ಮಾಡೋದು ಇಷ್ಟಪಡೋದು. ತಿಹಾರ್ ಬಾಂಗ್ಲಾ ಸತ್ಯಾಗ್ರಹದಲ್ಲಿ ತಿಹಾರ್ ಜೈಲ್ ಅನುಭವ ಸಹ ಕೂಡ ನೀವು ಮಾಡಿದ್ದೀರಿ. ಈಗ ಸಾಕಷ್ಟು ಜನ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ರಾಜಕಾರಣ ಮಾಡ್ತಾರೆ, ದುಡ್ಡಿಟ್ಕೊಂಡು ರಾಜಕಾರಣ ಮಾಡ್ತಾರೆ, ಮೌಲ್ಯಾಧಾರಿತ ರಾಜಕಾರಣಿ ನೀವು, ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಂಥವ್ರು. ನಿಮ್ಮ ಒಂದು ಸಣ್ಣ ಪರಿಚಯ ಮಾಡಬೇಕಾದ್ರೆ, ನೀವು ಬೆಳೆದು ಬಂದ ಹಾದಿ ಅಂದರೆ ನೀವು ಒಬ್ಬ ವ್ಯಾಪಾರಿ ಆಗಬೇಕಾಗಿತ್ತ ಅಥವಾ ನೀವು ಏನು ಅಂದ್ಕೊಂಡಿದ್ರಿ ಇವತ್ತು ರಾಜಕಾರಣಿಯಾಗಿ ನಿಂತಿದ್ದೀರಿ, ನಿಮ್ಮ ಬೆಳೆದು ಬಂದಂಥ ದಾರಿಯನ್ನು ಒಂದು ಮೆಲುಕು ಹಾಕೋದಾದ್ರೆ ಹೇಗೆ? ಇಲ್ಲ, ನಾನು ಒಂದು ವ್ಯಾಪಾರಸ್ಥ, ಸಣ್ಣ ವ್ಯಾಪಾರಸ್ಥ ಕುಟುಂಬದಿಂದ ಬಂದವನು. 1984 ಕರ್ನಾಟಕ ಹಾಲು ಒಕ್ಕೂಟ KMF ಅಧ್ಯಕ್ಷರಾದ್ರಿ. ನೀವು ಅಧ್ಯಕ್ಷರಾದಂಥ ಟೆನ್ಯೂರಲ್ಲಿ ಹಾಲು ಉತ್ಪನ್ನದ ಜೊತೆಗೆ ವಿವಿಧ ಖಾದ್ಯಗಳು, ತಿಂಡಿ ತಿನಿಸುಗಳ ಒಂದು ಮಾರಾಟ ನಿಮ್ಮ ಟೆನ್ಯೂರಲ್ಲಿ ಜಾಸ್ತಿ ಆದಮೇಲೆ ಸಾಕಷ್ಟು ವರ್ಷ ಬೇಕಾಯ್ತು ಆ ಒಂದು ಲೆವೆಲ್ ಕ್ರಾಸ್ ಮಾಡೋದಕ್ಕೆ, ಹೇಗಾಯ್ತು ಅದೆಲ್ಲ ಅಂತ? ಇಲ್ಲ, ಇದು ನನಗಿದ್ದಂಥ ಒಂದು ಈ ವ್ಯಾಪಾರಿ ಮನೋಭಾವ ಅಂತ ಹೇಳ್ಬೋದು. ಅದನ್ನು ಒಳ್ಳೆ 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 ಉದ್ದೇಶದಿಂದ ಒಳ್ಳೆ ರೀತಿಯೊಳಗೆ ನೋಡಬೇಕಾಗ್ತದೆ. ಆ ವ್ಯಾಪಾರಿ ಮನೋಭಾವ ನನಗೆ ಆ ಹುದ್ದೆ ಸಿಕ್ಕಾಗ ಅದು ನನ್ನನ್ನು ತುಂಬ ಒಳ್ಳೆ ಮಾರ್ಗದಲ್ಲಿ ತಗೊಳ್ಬೇಕು, ಮತ್ತು ಒಳ್ಳೆ ವ್ಯಾಪಾರ ಮಾಡಬೇಕು, ಒಳ್ಳೆ ಹೆಸರು ತಗೋಬೇಕು, ಗ್ರಾಹಕರಿಗೆ ಸೌಲಭ್ಯಗಳನ್ನು ಕೊಡಬೇಕು, ಇದೆಲ್ಲ ಮನಸ್ಸಿನ ಭಾವನೆಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ನನಗೆ ಅದೊಂದು ಒಳ್ಳೆಯ ಅವಕಾಶ. ಓಕೆ, ಅದನ್ನು ಎಸ್ ಇದೆ. ಇನ್ನು ನಿಮ್ಮ ಏನು ವಿಧಾನ ಪರಿಷತ್ನಲ್ಲಿ ನಡೆಯುವಂಥ ಕಲಾಪದ ಬಗ್ಗೆ ಕೂಡ ನಾವು ಕೇಳ್ತೀವಿ. ಅದಕ್ಕೂ ಮುಂಚೆ ಶಿವಮೊಗ್ಗದಲ್ಲಿ ಇವತ್ತೇನು ರಾಜ್ಯದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ರಾಜಕಾರಣಿಗಳು, ಯಡಿಯೂರಪ್ಪ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಇವರನ್ನು ಬೆಳೆಸಿದ್ದ ಖ್ಯಾತಿ ನಿಮ್ಮ ಕುಟುಂಬಕ್ಕೆ ಸೇರಬೇಕು ಅಂತಾರೆ, ನೀವೇನಂತೆ? ಬೆಳೆಸಿದ ಖ್ಯಾತಿ ಪದ ಸ್ವಲ್ಪ ದೊಡ್ಡದಾಯ್ತು ಅನ್ಸುತ್ತೆ. ಗಿಡ ನೆಡಬೇಕು, ಗಿಡ ನೆಡಬೇಕು, ಆಮೇಲೆ ಅದು ಬೆಳ್ಕೊಳತ್ತೆ. ನೆಟ್ಟಿದ್ದ ಖ್ಯಾತಿ ಆದರೂ ನಿಮ್ಗಿದೆಯಾ? ಹೌದು, ಅದರೊಳಗೆ ಏನು ಅನುಮಾನ ಇಲ್ಲ. ಅವ್ರನ್ನ ಗುರುತು ಮಾಡಿ ಅವರಿಗೆ ರಾಜಕೀಯವಾಗಿ ಮತ್ತು ಸ್ವಾಭಾವಿಕವಾಗಿ ಅವರು ಸಹ ಆರ್ ಎಸ್ ಎಸ್ನಿಂದಲ್ಲಿ ಕೆಲಸ ಮಾಡ್ತಾಯಿದ್ರು. ಆವತ್ತು ರಾಜಕೀಯ ರಂಗಕ್ಕೆ ಬೇಕಿತ್ತು ಈ ಥರದವರು ಕೆಲವು ವ್ಯಕ್ತಿಗಳು. ನಾನು ಹುಡುಕಿ ಅವ್ರನ್ನ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಅವ್ರಿಗೆ ಬೆನ್ನು ತಟ್ಟಿ ಅವರ ಕೌಟುಂಬಿಕ ಕಷ್ಟಗಳಲ್ಲಿ ನಾನು ಪಾಲ್ದಾರನಾಗಿ ಅವ್ರಿಗೆ ಬೆಂಬಲ ಕೊಟ್ಟದ್ದು. ನಿಮ್ಮ ಪ್ರಕಾರ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಪರಿಪಕ್ವ ರಾಜಕಾರಣಿಗಳ? ಅಲ್ಲ, ಪರಿಪಕ್ವ ರಾಜಕಾರಣಿಗಳಾಗದೇ ಇದ್ರೆ ಈ ಸ್ಥಿತಿಗೆ ಅವ್ರು ಬರ್ತಾ ಇರಲಿಲ್ಲ.
ಅವರು ಪರಿಪಕ್ವ ರಾಜಕಾರಣಿ. ಒಂದು ನೇರವಾದ ಪ್ರಶ್ನೆ ಒಂದು ನ್ಯಾಯಾಲಯದಲ್ಲಿ ನಿಮ್ಮನ್ನು ಕೇಳುವಂಥದ್ದು, ಇವರನ್ನ ಬೆಳೆಸಿದ್ದು ಒಳ್ಳೇದಾಯ್ತು ಅಥವಾ ಇವ್ರನ್ನ ತಂದಿದ್ದು ತಪ್ಪಾಯ್ತು, ಈ ಎರಡೂ ಅರ್ಥಗಳನ್ನು ನಾನು ನಿಮ್ಮ ನೇರವಾಗಿ ಕೇಳೋದಾದರೆ, ಯಡಿಯೂರಪ್ಪನವ್ರನ್ನ ರಾಜಕಾರಣದಲ್ಲಿ ನಾನು ತಂದಿದ್ದು ಒಳ್ಳೇದಾಯ್ತಾ, ಅಥವಾ ಇತ್ತೀಚೆಗೆ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬಂದಾಗೆಲ್ಲ ನಿಮ್ಗೆ ಹೆಂಗೆ ರಿಯಾಕ್ಟ್ ಆಯಿತು, ನೀವು ಹೆಂಗೆ ಫೀಲ್ ಆಯ್ತು? ಇದು ನೋಡಿ, ಇದನ್ನು ನೀವು ಎರಡು ಪ್ರಶ್ನೆ ಒಂದರೊಳಗೆ ಸೇರಿಸಿದ್ದೀರ. ಅವರು ಒಬ್ಬ ಮುಖ್ಯಮಂತ್ರಿಯಾಗಿ ಇತ್ತೀಚಿನ ವರ್ಷಗಳಲ್ಲಿ, ಇತ್ತೀಚಿನ ದಶಕಗಳಲ್ಲಿ ಕರ್ನಾಟಕ ಕಂಡಂಥ ಒಬ್ಬ ಅದ್ಭುತ ಮುಖ್ಯಮಂತ್ರಿ. ಈ ರೀತಿಯ ಒಂದು ಬೆಳವಣಿಗೆ, ಅದು ಜಿಲ್ಲೆಗಳಲ್ಲಿರ್ಬೋದು, ಗ್ರಾಮಗಳಲ್ಲೂ, ಪ್ರತಿ ಗ್ರಾಮಕ್ಕೆ ಹೋಗಿ ನೋಡಿ, ಯಾರು ನೋಡದೇ ಇರತಕ್ಕಂಥ ಕಾಂಕ್ರೀಟ್ ರಸ್ತೆಗಳಾಗಿದ್ದಾವೆ ಇಡೀ ರಾಜ್ಯದಲ್ಲಿ. ನಾನು ಒಂದು ಉದಾಹರಣೆ ಕೊಡಬೇಕು ಅಂದರೆ ಚನ್ನಗಿರಿ ತಾಲೂಕು. ಚನ್ನಗಿರಿ ತಾಲೂಕಲ್ಲಿ ಕಾಂಕ್ರೀಟ್ ರಸ್ತೆ ಇಲ್ಲದೇ ಇರತಕ್ಕಂಥ ಹಳ್ಳಿನೇ ಇಲ್ಲ. ಈ ರೀತಿ ಕೆಲಸಗಳನ್ನೆಲ್ಲ ಮಾಡಿದ್ರು, ಅದೆಲ್ಲ ನನಗೆ ಸಂತೋಷ ತರ್ತಾ ಇತ್ತು, ಒಳ್ಳೆ ಕೆಲಸ. ಮತ್ತು ಬೇಸರ ತಂದಿದ್ದೇನೇನು? ಅವರು ಹೊರಬಾರದ ಆಪಾದನೆ ಹೊತ್ತು ಜೈಲಿಗೆ ಹೋದದ್ದು ಮನಸ್ಸಿಗೆ ತುಂಬ ಅನುಭವಾಯಿತು. ಹೊರಬಾರದ ಆರೋಪ ಅಂತೀರ ಅದು, ಅಥವಾ ಯಾರ್ದೋ ಮಾಡಿದ ತಪ್ಪು? ಅವ್ರು ಇಲ್ಲ, ಅದು ಗೊತ್ತಿಲ್ಲ ನನಗೆ, ನಾನು ಅದನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಆದರೆ ಅವರ ಆ ಸಂದರ್ಭದೊಳಗೆ ನನ್ನ ಮನಸ್ಸಿಗೆ ತುಂಬ ನೋವಾಗಲ್ಲ, ತುಂಬ ತುಂಬ ನೊಂದ್ಕೊಂಡೆ, ಏನಪ್ಪ ಹೀಗಾಯಿತು, ಏನು ಮುಂದೇನು ಅಂತ ಅನಿಸಿದ್ರು. ಶಂಕರ್ ಮೂರ್ತಿ ಅವರು ಒಬ್ಬ ಸೈಲೆಂಟ್ ನಾಯಕರು, ಆದರೆ ನಾಯಕತ್ವ ಮಾಡಬೇಕಾದಾಗ ಅಲ್ಲೇನೋ ಅನ್ಯಾಯ ಅಂತ ನಡೆದಾಗ ವೈಲೆಂಟ್ ಆಗ್ತಾರೆ, ಒಳಗೊಳಗೆ ಒಳಗಾಗ್ತಾರೆ. ಒಂದು ಸಿಸ್ಟಮನ್ನು ಹಾಳು ಮಾಡೋರು ಅಂದರೆ ನಿಮಗಾಗಲ್ಲ ಅಂತ ಏನು ಹೇಳ್ತೀರಿ? ಅದು ಪಕ್ಷದ ಒಳಗಿನ ಆಂತರಿಕ ಕಲಹಗಳಿರ್ಬೋದು, ಏನೇ ಇರ್ಬೋದು. ಅಲ್ಲ, ಇದು ನೀವು ಹೇಳೋದು ಸರಿ ಇದೆ. ಹಾಗಾಗಿ ಪಕ್ಷದಲ್ಲಿ ಇವತ್ತು ನನಗೊಂದು ಸ್ವಲ್ಪ ಹಳಬರು ಅಂತ ಹೇಳಿ ಯಾರಿದ್ದಾರೆ ಅವ್ರಲ್ಲ ನನ್ನನ್ನು ಆಸೆಗಣ್ಣಿಂದ ನೋಡ್ತಾರೆ. ಈಗಲೂ ನೀವೇ ಏನಾದರೂ ಸರಿ ಮಾಡಬೇಕು, ಏನೋ ತಪ್ಪುಗಳಾಗೇ ಆಗುತ್ತೆ, ಮಾನವ ಸಹಜ. ಆ ತಪ್ಪುಗಳಾದಾಗ ನೀವು ಮಾಡಬೇಕು, ನೀವು ಸುಮ್ಮನೆ ಕೂತಿದ್ದೀರಾ ಸರಿಯಲ್ಲ ಅಂತ ಹೇಳಿ ಹೇಳೋ ಮಾತುಗಳು ಯಾಕೆ ಬರ್ತದೆ ನನ್ನ ಅಭಿಮಾನಿಗಳಿಂದ, ನನ್ನ ಸ್ನೇಹಿತರ ಬಾಯಿಂದ ಅಂದರೆ, ನಾನು ಆ ರೀತಿ ನಡ್ಕೊಂಡು ಬಂದಿರೋ ಹಿಂದೆ ಸರಿ ಮಾಡ್ಕೊಂಡ್ಬಂದಿರೋ ತಪ್ಪುಗಳನ್ನೆಲ್ಲ ನೀವು ಬೇರೆ ಬೇರೆ ಮಾಡಿಕೊಂಡು ಸರಿ ಮಾಡಿಕೊಂಡು ಹೊಂದಿಸ್ಕೊಂಡು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಾನು ಮಾಡ್ಕೊಂಡೆ. ಆದರೆ ಡಿ ಎಚ್ ಶಂಕರಮೂರ್ತಿ ಅವರೇ, ಒಂದು ಸಮಯದಲ್ಲಿ ಬಿ ಜೆ ಪಿ ಪಕ್ಷ ಇಡೀ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಅಧಿಕಾರದಲ್ಲಿ ಬಂತು, ಕರ್ನಾಟಕದಲ್ಲಿ ಜನ ಸಂಪೂರ್ಣವಾಗಿ ಬೆಂಬಲ ಕೊಟ್ಟರು. ಅದು ಬೇರೆ ಪಕ್ಷದವ್ರು ಮಾಡಿದಂಥ ವಚನ ಭ್ರಷ್ಟತೆನೋ ಅಥವಾ ನಿಮ್ಮ ಪಕ್ಷದ ಕಡೆ ಇದ್ದಂಥ ಒಲವೋ ಅನುಕಂಪನೋ ಏನೇ ಇರ್ಬೋದು, ಬಿ ಜೆ ಪಿ ಫಸ್ಟ್ ಟೈಮ್ ಇನ್ ದ ಸೌತ್ ಇಂಡಿಯಾ ಫುಲ್ ಫ್ಲೆಡ್ಜ್ಡಾಗಿ ಅಧಿಕಾರದಲ್ಲಿ ಬಂತು. ಆದರೆ ಎಷ್ಟೊಂದು ಬಂಡಾಯಗಳಾಗೋಯ್ತು, ಯಾಕೆ ಅದನ್ನು ಸರಿ ಮಾಡಲಿಲ್ಲ ಡಿ ಎಚ್ ಶಂಕರಮೂರ್ತಿ ಅವರು? ಸರಿ ಮಾಡಲಿಲ್ವಾ ಅಥವಾ ನೀವು ಹೇಳಿದ ಮಾತು ಕೇಳಲಿಲ್ವಾ, ಏನು ಅದರ ಬಗ್ಗೆ ಏನು ಹೇಳ್ತೀರಿ? ಅದರ ಬಗ್ಗೆ ಹಿಂದಿನ ತಿರುಗಿ ನೋಡಿದ್ರೆ ಮನಸ್ಸಿಗೆ ಅನ್ನಿಸ್ತದೆ, ನನ್ನ ಪ್ರಯತ್ನದಲ್ಲಿ ನಾನು ವಿಫಲ, ನಾನು ಸೋತೆ ಅಷ್ಟು ಬಿಟ್ಟರೆ ಪ್ರಯತ್ನ ಮಾಡಿಲ್ಲ ಅಂತ. ನೋವಿದೆ ನಿಮ್ಮ ಸ್ವಲ್ಪ ಇದೆ? ಎಸ್, ಪ್ರಯತ್ನ ಮಾಡಿದೆ, ಪ್ರಯತ್ನ ಮಾಡಲಿಲ್ಲ ಅಂತಲ್ಲ, ಪ್ರಯತ್ನದಲ್ಲಿ ನಾನು ಐ ಲಾಸ್. ಭಾಳಷ್ಟು ಈ ರೀತಿಯ ಪ್ರಯತ್ನಗಳು, ಹೋರಾಟದಲ್ಲಿ ಗೆಲುವು ಕದ್ಕೊಂಡಿದ್ದೀನಿ, ಸೋಲು ಕಂಡಿದ್ದೀನಿ, ಇದು ಈ ಒಂದು ಪ್ರಯತ್ನದಲ್ಲಿ ನಾನು ಸೋತೆ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಡಿ ಎಚ್ ಶಂಕರಮೂರ್ತಿ ಅವರಿಗೆ ರಾಜಕೀಯ ಅನ್ನೋದು ಆಯ್ಕೆನ ಅಥವಾ ಒಲಿದು ಬಂದ ಅದೃಷ್ಟನ, ವೆದರ್ ಇಟ್ಸ್ ಎ ಚಾಯ್ಸ್ ಆರ್ ಚಾನ್ಸ್? ಎರಡೂ ಅಲ್ಲ, ನನ್ನ ಸಣ್ಣ ವಯಸ್ಸಿನಿಂದನೇ ನನ್ನ ಮನಸ್ಸಿನಲ್ಲಿತ್ತು. ನಾವು ಸ್ನೇಹಿತರುಗಳು ಮಾತಾಡುವಾಗ ನಾನು ಆವಾಗ ರಾಜಕೀಯದಲ್ಲಿ ಇರಲಿಲ್ಲ, ಎಲ್ಲ ಆರ್ ಎಸ್ ಎಸ್ ಸಂಬಂಧ ಇಟ್ಟುಕೊಂಡಿದ್ದೆ ಅಷ್ಟೇ. ನಾನು ಇಲ್ಲಿ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿ, ಸೆಂಟ್ರಲ್ ಕಾಲೇಜಿನ ನನ್ನ ಸ್ನೇಹಿತರುಗಳು ಈಗಲೂ ಒಂದಿಬ್ಬರು ಬದುಕಿದ್ದಾರೆ, ಕೆಲವರೆಲ್ಲ ತೀರ್ಕೊಂಡಿದ್ದಾರೆ. ನಾವುಗಳು ಮಾತಾಡೋ ಮುಂದೇನಾಗಬೇಕು ಮುಂದೇನಾಗಬೇಕು ಅಂತಂದಾಗ ಒಬ್ರು ಹೇಳ್ತಾಯಿದ್ರು ನಾನು ಮಿಲಿಟ್ರಿಗೆ ಹೋಗ್ತೀನಿ ಅಂತಂದರು, ಇನ್ಯಾರೋ ನಾನು ಇಂಜಿನಿಯರ್ ಆಗ್ತೀನಿ ಅಂದರು, ಇನ್ಯಾರೋ ಡಾಕ್ಟರ್ ಆಗ್ತೀನಿ ಅಂದರು, ಬಿ ಎಸ್ ಸಿ ಓದ್ತಾ ಇದ್ದದ್ದು ಆ ಮಾತುಗಳಾಗ್ತವೆ. ಏ ನೀನೇನೇನು ಹೇಳಲೇಲಲ್ಲೋ ಅಂತಂದಾಗ ನನಗೆ ನಾನು ಸ್ವಾಭಾವಿಕವಾಗಿ ಹೇಳಿದ್ದು ನನಗೆ ಇನ್ನೊಂದು ನೆನಪಿದೆ, ನಾನು ರಾಜಕಾರಣಿಯಾಗಿ ದೇಶಕ್ಕೆ ಏನರ ಒಳ್ಳೇದು ಮಾಡಬೇಕು ಅಂತಿದ್ದೀನಿ. ಎಲ್ಲರೂ ಜೋರ ನಕ್ಕರು ಬೈದರು, ನಿನಗೇನು ಹುಚ್ಚು ಎಲ್ಲ ಬಿಟ್ಟು ರಾಜಕೀಯ ರಂಗಕ್ಕೆ ಹೋಗ್ತೀವಿ, ನಿಂಗೇನಾಗಿದೆ, ಇಷ್ಟು ಒಳ್ಳೆ ಮನುಷ್ಯ ನೀನು, ನೀನು ಒಂದೇ ಒಂದು ಇದು ನಮ್ಮಲ್ಲಿರೋ ಯಾವುದೇ ಒಂದು ಒಳ್ಳೆಯ ಅಂದರೆ ದುರ್ಗುಣಗಳಿಗೆ ಒಳ್ಳೆ ಗುಣ ಅಂತಿದ್ರು ಅವರು, ನೀನು ಕಲೀಲಿಲ್ಲ, ನೀನು ಎಲ್ಲ ಬಿಟ್ಟು ರಾಜಕೀಯಕ್ಕೆ ಹೋಗ್ತೀನಿ ಅಂತ ಎಲ್ಲರೂ ನಮಗಿನಾಗ ಹಾಳಾಗಿಬಿಡ್ತೀಯ ನೀನು ಅಂತ ಹೇಳ್ತಾ ಹೌದು. ಆದರೆ ನನ್ನ ಸಹಜ ಒಲವು ರಾಜಕಾರಣ. ಒಂದು ಎರಡು ಕೆಲಸ ಸರ್ ನಿಮಗೆ ತೃಪ್ತಿ ಕೊಟ್ಟಂಥದ್ದು, ಎಸ್ ದಿಸ್ ಈಸ್ ದ ಬೆಸ್ಟ್ ಇನ್ ಮೈ ಎಂಟೈರ್ ಪೊಲಿಟಿಕಲ್ ಕೆರಿಯರ್ ನಾನು ಮಾಡಿರೋವಂಥದ್ದು ಅನ್ನೋವಂಥದ್ದು ಎರಡು ಕೆಲಸ ಹೇಳ್ಬೋದು. ಅಂದರೆ ಒಂದು, ನಾನು ಮಂತ್ರಿ ಆಗಿದ್ದಾಗ ನನಗೆ ತುಂಬ ನಾನು ಇಂಥ ಖಾತೆ ಬೇಕು ಅಂತೇಳಿ ನಾನೇನು ಇಚ್ಛೆ ಪಟ್ಟಿರಲಿಲ್ಲ. ಸ್ವಾಭಾವಿಕವಾಗಿ ನನಗೆ ಮಂತ್ರಿ ಪದವಿ ಸಿಕ್ಕಿತು, ಮಂತ್ರಿ ಪದವಿಯಲ್ಲಿ ಹೈಯರ್ ಎಜುಕೇಷನ್ ಸಿಕ್ಕಿತು. ಆ ಮಂತ್ರಿ ಪದವಿ ಸಿಕ್ಕೋದಕ್ಕೆ ಸ್ವಲ್ಪ ಮುಂಚೆ ನಾನು ವಿಧಾನ ಪರಿಷತ್ನೊಳಗೆ ವಿರೋಧ ಪಕ್ಷದ ನಾಯಕ ಆಗಿದ್ದೆ.
ಆಯ್ಕೆ ಪ್ರಕ್ರಿಯೆನೂ ಒಂದು ದೊಡ್ಡ ವಿರೋಧ ಪಕ್ಷದ ನಾಯಕ ಆಗಿದ್ದಾಗ ಬಜೆಟ್ ಮೇಲೆ ಚರ್ಚೆಗಳು ಮಾಡುವಾಗ ಎಸ್ ಎಂ ಕೃಷ್ಣಾರವರು ಮುಖ್ಯಮಂತ್ರಿ, ನಾನು ಭಾಳ ನನ್ನ ಇವತ್ತಿನ ಪರಿಸ್ಥಿತಿಗೂ ಅವತ್ತಿನ ಪರಿಸ್ಥಿತಿಗೂ ವ್ಯತ್ಯಾಸ ಆಗಿದೆ. ನಾನು ಅವಾಗ ಬಜೆಟ್ನಲ್ಲಿ ಮಾತಾಡಬೇಕು ಅಂದರೆ ಎರಡು ದಿವಸ ರಾತ್ರಿ ನಿದ್ದೆ ಮಾಡ್ತಾ ಇರಲಿಲ್ಲ, ತುಂಬ ಸ್ಟಡಿ ಮಾಡ್ತಾ ಇದ್ದೆ. ಈಗಿನ ರಾಜಕಾರಣಿಗಳು ಥರ ಅಲ್ಲ ನೀವು, ಹಾಗೆ ನಾನು ಪ್ರಿಪರೇಷನ್ ಮಾಡ್ಕೊಂಡು ಬರ್ತಾ ಇದ್ದೆ. ಆಗ ಒಂದು ವಿಷಯ ಅವರು ಭಾಳಷ್ಟು ವಿಷಯಗಳನ್ನು ಮಾತಾಡಿದ್ದೀನಿ, ಯಾಕೆಂದರೆ 4 ವರ್ಷ ನಾನು ವಿರೋಧ ಪಕ್ಷ ನಾಯಕಾಯಿತು. ಒಂದರಿಂದ ಹೇಳ್ತೀನಿ, ನಾನು ಆಗಷ್ಟೇ ಇದು ಬಂದಿತ್ತು, ನಾಲೆಡ್ಜ್ ಕಮಿಷನ್ ರಿಪೋರ್ಟ್ ಬಂದಿತ್ತು. ನಾಲೆಡ್ಜ್ ಕಮಿಷನ್ ರಿಪೋರ್ಟ್ನೊಳಗೆ ಅವ್ರು ಹೇಳಿದರು, ಭಾರತದಲ್ಲಿ ಹೈಯರ್ ಎಜುಕೇಷನ್ ಸಂಖ್ಯೆ ಭಾಳ ಕಡಿಮೆ ಇದೆ, ಜಾಸ್ತಿ ಆಗಬೇಕು ಅಂದರೆ ಕಾಲೇಜುಗಳ ಸಂಖ್ಯೆ ಆಗಬೇಕು, ಜಾಸ್ತಿ ಆಗಬೇಕು. ಬರೀ ನಗರಗಳಲ್ಲಿ ಕಾಲೇಜುಗಳಿದ್ದಾವೆ, ಡಿಗ್ರಿ ಕಾಲೇಜುಗಳಿದ್ದಾವೆ, ಇದು ಸರಿ ಆಗೋದಿಲ್ಲ ಅಂತ ಹೇಳ್ತಕ್ಕಂಥ ರಿಪೋರ್ಟ್ ಬಂದಿತ್ತು. ಅದನ್ನು ನಾನು ಓದಿ ಅದನ್ನು ಕೋಟ್ ಮಾಡಿ ಕರ್ನಾಟಕದೊಳಗೆ ಸರ್ಕಾರಿ ಕಾಲೇಜ್ ಡಿಗ್ರಿ ಕಾಲೇಜುಗಳು ಆ ಸ್ವಾತಂತ್ರ್ಯ ಬಂದಾಗಿಂದ ಅವತ್ತಿನ ದಿನದ ತನಕ 2006 ಅಥವಾ ಆ ಟೈಮ್ನೊಳಗೆ ನಾನು ಮಾತಾಡಿದಾಗ 158 ಕಾಲೇಜುಗಳಿದ್ವು. ನಾನಾಗ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ನಾಲೆಡ್ಜ್ ಕಮಿಷನ್ ರಿಪೋರ್ಟ್ನ ನಾನು ಓದಿದೆ, ಇದು ನಾನು ಮಾಡಿದ್ದಲ್ಲ ಅವ್ರು ಕೊಟ್ಟದ್ದು, ಇದನ್ನು ನೀವು ಒಪ್ತೀರಾ ಅಂದರೆ ಹೌದು ಹೌದು ನಮ್ಮ ದೇಶದ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಸಿಗಬೇಕು ಅಂತ ಅಂದರು. ಅವರು ಸಿಗಬೇಕು ಅಂತ ಕಾಲೇಜುಗಳೇ ಇಲ್ಲದೆ ಹೋದರೆ ಹೇಗೆ ಹೋಗ್ತಾರೆ, ನಂಬರ್ ಆಫ್ ಕಾಲೇಜ್ ಜಾಸ್ತಿ ಮಾಡಿ ಹಿಂದೆ. ಆಗ ಅವ್ರು ಹೇಳಿದ್ರು, ನೋಡಿ ನೀವು ಬಜೆಟ್ ಮೇಲೆ ಭಾಷಣ ಮಾಡ್ತಾ ಇದ್ದೀರಾ, ಬಜೆಟ್ನೊಳಗೆ ಎಲ್ಲಿದೆ, ನನ್ನ ಹತ್ರ ಹಣ ಇಲ್ಲ, ಫಂಡ್ಸ್ಗಳಲ್ಲಿ ನೀವು ತೋರಿಸಿ ಇಂಥ ಕಡೆ ಹೇಗೆ ಒಂದು ಕಾಲೇಜ್ ಓಪನ್ ಮಾಡಬೇಕಂದ್ರೆ ನನಗೊಂದು 3-4 ಕೋಟಿ ರೂಪಾಯಿ ಇದೆ, ಒಂದು ಕಾಲೇಜ್ ಓಪನ್ ಮಾಡೋಕೆ ಬರೋದಿಲ್ಲ, ನೀವು ಕೇಳ್ತಾ ಇದ್ದೀರಾ ಸಾಕಷ್ಟು ಮಾಡಬೇಕು ಅಂತೇಳಿ. ಇದೆಲ್ಲ ಆಗೋದಿಲ್ಲ ಹೋಗೋದಿಲ್ಲ ಅಂದರೆ ಆಗ ನಾನಂದರೆ ನೀವು ಹಣ ಹೆಂಗೆ ಹೊಂದಿಸ್ಬೇಕು ಅಂತ, ನಾನು ಮಿನಿಸ್ಟರ್ ಅಲ್ಲ, ಹೇಳೋದಿಲ್ಲ ವಿರೋಧ ಪಕ್ಷದ ನಾಯಕನ, ಹಣ ಹೊಂದಿಸಿ ನೀವು ಹೇಗೆ ಮಾಡ್ತೀರೋ ನನಗೆ ಗೊತ್ತಿಲ್ಲ, ಬಟ್ ಐ ವಾಂಟ್ ದಿ ಕಾಲೇಜಸ್ ಟು ಬಿ ಓಪನ್ ಅಂತ ಹೇಳಿದ್ದೆ. ಆಗ ಅವರು ಎದ್ದು ಮಧ್ಯದಲ್ಲಿ ನಾನು ಮಧ್ಯ ನಿಲ್ಲಿಸಿ ಒಂದು ಮಾತು ಹೇಳಿದ್ರು, ನೋಡಿ ಶಂಕರಮೂರ್ತಿ ಅವರೇ, ನೀವತ್ತು ವಿರೋಧ ಪಕ್ಷದ ನಾಯಕರಾಗಿ ಏನೋ ಹೇಳ್ತಾ ಇದ್ದೀರಾ, ನೋಡೋಣ ಯೋಗಾಯೋಗ ನಿಮಗೇನಾದ್ರು ಮಂತ್ರಿ ಪದವಿ ಸಿಕ್ಕರೆ ಆವಾಗ ಬೇಕಾದ್ರೆ ಮಾಡಿ, ಇದು ಆಗದೆ ಇರೋದು ಹೋಗ್ದಾರೆ ಕೆಲಸ ಹೇಳ್ತೀರಾ ಅಂತಂದು. ಅವ್ರು ಹೇಳಿ ಸ್ವಲ್ಪ ದಿವಸಕ್ಕೇ ನಾನು ಮಂತ್ರಿ ಆದೆ, ನನಗೆ ಹೈಯರ್ ಎಜುಕೇಷನ್ನೇ ಸಿಕ್ತು, ನೆನಪಿತ್ತು ನನಗಿದೆ. ಎಸ್ ಎಂ ಕೃಷ್ಣ ಅವ್ರಿಗೆ ಪಾರ್ಟಿ ಕೊಡಿಸಿದ್ರೆ ನೀವು, ನಾನು ಒಂದು ಆಲ್ ಇಂಡಿಯಾ ರೆಕಾರ್ಡ್ ಮಾಡಿದ್ದೇನೆ, ಆ ರೆಕಾರ್ಡ್ ಇದುವರೆಗೂ ಯಾರೂ ಯಾವ ರಾಜ್ಯದಲ್ಲೂ ಬ್ರೇಕ್ ಆಗಿಲ್ಲ. ಇದ್ದದ್ದು 158 ಕಾಲೇಜು, ಹೊಸದಾಗಿ 184 ಡಿಗ್ರಿ ಕಾಲೇಜ್ಗಳನ್ನು ಒಂದೇ ಆರ್ಡ್ರಲ್ಲಿ ನಾನು ಮಾಡಿದಂಥ ಮನುಷ್ಯ ನಾನು. ಆವಾಗ ಸಿಕ್ಕಂಥ ಸಮಾಧಾನ ಇದೆ. ಮತ್ತು ಈಗಲೂ ಆ ಕೆಲವು ಕಾಲೇಜುಗಳಿಗೆ ಹೋಗ್ತಿರ್ತೀನಿ ನಾನು, ನಾನು ಪ್ರಾರಂಭ ಮಾಡಿದ್ದೆ. ಅಲ್ಲಿ ಹೋದರೆ 1200-1400 ಮಕ್ಕಳು ಇರ್ತಾರೆ. ತೀರ್ಥಳ್ಳಿಯೊಳಗೆ ಒಂದು ಕಾಲೇಜ್ ಕೊಟ್ಟಿದ್ದೆ ನಾನು, ಅಲ್ಲಿಗೆ ಹೋಗಿದ್ದೆ, ತುಂಬ ಜನ ಹೆಣ್ಮಕ್ಕಳಿದ್ದೆ. ನಾನು ಹೆಣ್ಮಕ್ಕಳನ್ನೆಲ್ಲ ಉದ್ದೇಶಿಸಿ, ಈ ಕಾಲೇಜ್ ಹೊಸದಾಗಿ ಬಂದಿದ್ದೀರಮ್ಮ, ನೀವೆಲ್ಲ ಭಾಳ ಒಳ್ಳೆ ಸಂತೋಷ ಆಯಿತು, ಈ ಕಾಲೇಜ್ ಆಗದೆ ಹೋಗಿದ್ರೆ ಏನಾಗ್ತಿತ್ತು ನಿಮ್ಮದು ಅಂತ ಕೇಳಿದೆ. ಅದಕ್ಕೆ ಒಂದು ಹುಡುಗಿ ನಿಂತು ಹೇಳಿದ್ಳು, ಡಿಗ್ರಿ ಓದ್ತಾ ಇದ್ದಾಳೆ, ಅವಳು ಹೇಳಿದ್ಳು, ಸರ್ ಈ ಕಾಲೇಜ್ ಆಗದೆ ಹೋಗಿದರೆ ನಮ್ಮಪ್ಪ ನನ್ನ ಯಾರಿಗೂ ಮದುವೆ ಮಾಡಿಬಿಡ್ತಾ ಇದ್ರು, ನಾನೆಲ್ಲ ಹೋಗ್ಬಿಡ್ತಾ ಇದ್ದೆ, ಭಾಳ ಒಳ್ಳೆ ಕೆಲಸ ಮಾಡಿದ್ರು ಸರ್ಕಾರ. ಅವಳು ಆ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಆ ಹುಡುಗಿ ಹೇಳಿದ್ಲಲ್ಲ, ಆವಾಗ ಸಿಕ್ಕಷ್ಟು ಸಂತೋಷ ಜೀವನದೊಳಗೆ ಭಾಳ ಭಾಳ ಅಷ್ಟು ಬಾರಿ ಭಾಳಷ್ಟು ಬಾರಿ ಸಿಕ್ಕಿಲ್ಲ. ಕೆಲವೊಂದಷ್ಟಕ್ಕೆ ಸಿಗುವಂಥದ್ದು ಅಂತ, ಬಹುಶಃ ಅವ್ರ ಅಪ್ಪ ಬೇಜಾರು ಮಾಡ್ಕೊಂಡಿರ್ಬೋದು ಮಗಳ ಮದುವೆ ಕೆಡಿಸಿದ್ರೆ ಅಂತ, ಬಟ್ ಆ ಮಗುವಿನ ಭವಿಷ್ಯ ನಿರ್ಮಾಣ ಮಾಡಿದ್ದೀರಿ, ಆ ಹೆಣ್ಮಗುವಿನ ಭವಿಷ್ಯಕ್ಕೆ ನೀವು ಎಲ್ಲೋ ಒಂದು ಕಡೆ ಸಹಾಯ ಮಾಡಿದ್ದೀರಿ ಅಂತ. ಎಸ್ ಶಂಕರಮೂರ್ತಿ ಅವರೇ, ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ತಗೊಳ್ಳೋದಕ್ಕೂ ಮುಂಚೆ ಒಟ್ಟಾರೆ ಈ ಒಂದು ಮೊದಲ ಹಂತದ ಕಲಾಪದ ಬಗ್ಗೆ ನ್ಯಾಯಾಧೀಶರ ಕಮೆಂಟ್ಸನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನಾದರೂ ಮತ್ತಷ್ಟು ವಿಚಾರಣೆಗೆ ತರಬೇಕಾದಂಥ ವಿಷಯಗಳೇನಾದರೂ ಮಿಸ್ ಆಗಿದ್ದಾವ ಅಂತ? ಏನಿಲ್ಲ, ಅವರು ಭಾಳ ನಿಸ್ಸಂಶಯವಾಗಿ ಉತ್ತರಗಳನ್ನು ಕೊಡ್ತಾ ಇದ್ದಾರೆ, ಈ ನ್ಯಾಯಾಲಯ ಶ್ಲಾಘಿಸೋ ರೀತಿಯಲ್ಲಿ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಏನಿಲ್ಲ, ಮುಂದುವರಿಸ್ಬೋದು ಕಲಾಪ. ಎಸ್, ಖಂಡಿತ ಜನತಾ ಅದಾಲತ್, ಜನಶ್ರೀ ಅದಾಲತ್ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಈಗ ಒಂದು ಬ್ರೇಕ್. ಬ್ರೇಕ್ನ ನಂತರ ವಿಧಾನ ಪರಿಷತ್ನ ಸಭಾಪತಿ ಆಗಿರುವಂತಹ ಡಿ ಎಚ್ ಶಂಕರಮೂರ್ತಿ ಅವರ ವಿಚಾರಣೆಯನ್ನು ಮುಂದುವರಿಸ್ತೀವಿ.